ಡ್ಯಾಡಿಸ್ ರೋಡ್ ಕಂಪನಿಯು ವಾಹನದ ಸುರಕ್ಷತೆಯ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಿದೆ. ಡ್ಯಾಡಿಸ್ ರೋಡ್ ಕಂಪನಿಯ ಮೊಬೈಲ್ ಆ್ಯಪ್ ಅನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡುವುದೆಂದು ಈ ಚಿಕ್ಕ ವಿಡಿಯೋವೊಂದರಲ್ಲಿ ನೋಡೋಣ. ಮೊದಲಿಗೆ ಮೊಬೈಲ್ನ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ DaddysRoad ಡ್ಯಾಡಿಸ್ ರೋಡ್ ಎಂದು ಟೈಪ್ ಮಾಡಿದಾಗ ನಿಮಗೊಂದು ಡ್ಯಾಡಿಸ್ ರೋಡ್ನ ಲೋಗೋ ಕಾಣಿಸುತ್ತದೆ. ಆಗ ಈ ಆ್ಯಪನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಇನ್ಸ್ಟಾಲ್ ಎಂದು ತೋರುತ್ತದೆ. ಅದನ್ನು ಇನ್ಸ್ಟಾಲ್ ಮಾಡಿದಾಗ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಂದು ಕೇಳುತ್ತದೆ. ನಂತರ ನಿಮ್ಮ ಮೊದಲ ಹೆಸರು ಮತ್ತು ಕೊನೆಯ ಹೆಸರನ್ನು ರಿಜಿಸ್ಟರ್ ಮಾಡಿದಾಗ ನಂತರವಾಗಿ ನಿಮ್ಮ ಇಮೇಲ್ ಐಡಿಯನ್ನು ಕೇಳುತ್ತದೆ. ಈ ಇಮೇಲ್ ಐಡಿಯನ್ನು ರಿಜಿಸ್ಟರ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತದೆ. ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ನಿಮಗೆ ನೆನಪಿರುವ ಒಂದು ಪಾಸ್ವರ್ಡನ್ನು ಹಾಕಬೇಕು. ತದನಂತರ ಕಂಟಿನ್ಯೂ ಎಂದು ಪ್ರೆಸ್ ಮಾಡಿದಾಗ ನಿಮಗೆ ಒಂದು ಮೆಸೇಜ್ ಮುಂದುವರಿಸಲು ಸೆಂಡ್ ಎಂದು ಕೇಳುತ್ತದೆ. ಆ ಸೆಂಡನ್ನು ಪ್ರೆಸ್ ಮಾಡಿದಾಗ OTP ನಂಬರನ್ನು ಕೇಳುತ್ತದೆ. ನಂತರ ಸ್ವಲ್ಪ ಸಮಯದಲ್ಲಿ OTP ನಂಬರ್ ಬರುತ್ತದೆ. OTP ನಂಬರ್ ಬಂದ ನಂತರ ವೆರಿಫೈ ಕೇಳುತ್ತದೆ. ಈ ವೆರಿಫೈ ಓಕೆ ಮಾಡಿದಾಗ ಆ್ಯಪ್ ಓಪನ್ ಆಗುತ್ತದೆ. ಆಗ ನೀವು ಮುಂದುವರಿದು ಆ್ಯಡ್ ವೆಹಿಕಲನ್ನು ಒತ್ತಿದಾಗ ನಿಮ್ಮ ವಾಹನ ಯಾವುದೆಂದು ಕೇಳುತ್ತದೆ. ಬೈಕ್, ಕಾರ್, ವ್ಯಾನ್, ಆಟೋ, ಟ್ರಕ್ ಎಂದು ತೋರುತ್ತದೆ. ಆಗ ನಿಮ್ಮ ವಾಹನ ಬೈಕ್ ಆಗಿದ್ದಲ್ಲಿ ಬೈಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಬೈಕ್ನ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಬೇಕು ಮತ್ತು ಇದರ ಕೆಳಗಡೆ ನೋಡಿದಾಗ ಸೆಲೆಕ್ಟ್ ಬ್ರ್ಯಾಂಡನ್ನು ಕೇಳುತ್ತದೆ. ಸೆಲೆಕ್ಟ್ ಬ್ರ್ಯಾಂಡನ್ನು ಒತ್ತಿದಾಗ ನಿಮ್ಮ ವಾಹನದ ಬ್ರ್ಯಾಂಡ್ ಹೋಂಡಾ ಹಾಕಿದಲ್ಲಿ ಹೋಂಡಾ ಆಕ್ಟಿವ್ ಎಂದು ಪ್ರೆಸ್ ಮಾಡಿ. ಅದಾದ ನಂತರ ಮಾಡೆಲ್ ಸೆಲೆಕ್ಟ್ ಮಾಡಬೇಕು. ನಿಮ್ಮ ವಾಹನವು ಹೋಂಡಾ ಆಕ್ಟಿವ್ ಎಂದು ಸೆಲೆಕ್ಟ್ ಮಾಡಿ ನಿಮಗೆ ಗ್ಯಾಲರಿ ಮತ್ತು ಕ್ಯಾಮರಾ ಎಂದು ತೋರಿಸುತ್ತದೆ. ಕ್ಯಾಮರಾವನ್ನು ಪ್ರೆಸ್ ಮಾಡಿ ನಿಮ್ಮ ವಾಹನದ ಫ್ರಂಟ್ ಮತ್ತು ಬ್ಯಾಕ್ ಫೋಟೋವನ್ನು ತೆಗೆದು ಕಂಟಿನ್ಯೂ ಎಂದು ಕೊಡಬೇಕು. ನಂತರ ಆ್ಯಪ್ನ ಎಡಗಡೆಯ ಮೇಲ್ಭಾಗದಲ್ಲಿ ಕಾಣುವ ಗೆರೆಗಳನ್ನು ಪ್ರೆಸ್ ಮಾಡಿದಾಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕಾಣುತ್ತದೆ. ಅದನ್ನು ಪ್ರೆಸ್ ಮಾಡಿದಾಗ ಆಲ್ರೆಡಿ ನಿಮ್ಮ ಮೊಬೈಲ್ನಲ್ಲಿ ಇರುವ ಇಬ್ಬರ ಮೊಬೈಲ್ ನಂಬರ್ಗಳನ್ನು ಸೆಲೆಕ್ಟ್ ಮಾಡಬೇಕು. ನಂತರ ನಿಮ್ಮ ರಕ್ತದ ಗುಂಪನ್ನು ಸಹ ಎಂಟ್ರಿ ಮಾಡಬೇಕು ಮತ್ತು ಇದರ ಉಪಯೋಗವನ್ನು ತಿಳಿಯೋಣ. ಒಂದು ವೇಳೆ ನಿಮ್ಮ ವಾಹನವು ಅಪಘಾತಕ್ಕೆ ಒಳಗಾದಾಗ ಅಲ್ಲಿನ ಸ್ಥಳೀಯರು ಡ್ಯಾಡಿಸ್ ರೋಡ್ ಸ್ಟಿಕ್ಕರನ್ನು ಸ್ಕ್ಯಾನ್ ಮಾಡಿದಾಗ ಅಥವಾ ಹೆಲ್ಪ್ಲೈನ್ಗೆ ಕರೆ ಮಾಡಿದಾಗ ನೀವು ಮೊದಲೇ ಎಂಟ್ರಿ ಮಾಡಿರುವ ಫೋನ್ ನಂಬರ್ಗಳಿಗೆ ವಿಷಯ ತಲುಪಿಸಲು ಸಹಾಯವಾಗುತ್ತದೆ ಮತ್ತು ಅಪಘಾತಕ್ಕೊಳಗಾದಾಗ ನಿಮಗೆ ರಕ್ತದ ಅವಶ್ಯಕತೆ ಇದ್ದಲ್ಲಿ ನಿಮ್ಮ ಚಿಕಿತ್ಸೆಗೆ ಸಹಾಯವಾಗುತ್ತದೆ. ನಂತರ ಆ್ಯಪ್ನ ಕೆಳಭಾಗದಲ್ಲಿ ನೀವು ನೋಡಬಹುದು ಹೋಮ್, ಡಾಕ್ಯುಮೆಂಟ್, ಲೊಕೇಶನ್ ಶೇರಿಂಗ್ ಎಂದು ಕಾಣಬಹುದು. ಇದರಲ್ಲಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದಾಗ RC ಬುಕ್, ಇನ್ಶೂರೆನ್ಸ್, ಎಮೋಷನ್ ಟೆಸ್ಟ್ ಅಪ್ಲೋಡ್ ಮಾಡಿ ನಂತರ ಆ್ಯಪ್ನ ಎಡಗಡೆ ಮೇಲ್ಭಾಗದಲ್ಲಿ ಕಾಣುವ ಗೆರೆಗಳನ್ನು ಒತ್ತಿದಾಗ ನೀವು ರಿಮೈಂಡರ್ ಕಾಣಬಹುದು. ಈ ರಿಮೈಂಡರನ್ನು ಪ್ರೆಸ್ ಮಾಡಿದಾಗ ಈ ಎಲ್ಲ ದಾಖಲಾತಿಯ ಅಂತಿಮ ದಿನಾಂಕವನ್ನು ಎಂಟ್ರಿ ಮಾಡಬೇಕು. ಮತ್ತೆ ಬ್ಯಾಕ್ ಬಂದಾಗ ನಿಮ್ಮ ಆ್ಯಪ್ನಲ್ಲಿ ಕಾಣುವ QR Decal ಅನ್ನು ಪ್ರೆಸ್ ಮಾಡಿದಾಗ ನಿಮಗೆ ಲಿಂಕ್ QR Decal ಎಂದು ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದಾಗ ಸ್ಕ್ಯಾನರ್ ಓಪನ್ ಆಗುತ್ತದೆ. ಆಗ ನೀವು ಡ್ಯಾಡಿಸ್ ರೋಡ್ನ ಸ್ಟಿಕ್ಕರನ್ನು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಆ್ಯಪ್ ರಿಜಿಸ್ಟರ್ ಆಗುತ್ತದೆ. ಈ ಆ್ಯಪ್ ನಿಮಗೆ ಇಷ್ಟವಾದಲ್ಲಿ ಎಡಗಡೆಯ ಮೇಲ್ಭಾಗದಲ್ಲಿ ಕಾಣುವ ಗೆರೆಗಳನ್ನು ಪುನಃ ಪ್ರೆಸ್ ಮಾಡಿ ರೇಟ್ ದ ಆ್ಯಪ್ ಓಪನ್ ಮಾಡಿದಾಗ ಇದರಲ್ಲಿ ಕಾಣುವ ಸ್ಟಾರ್ಗಳನ್ನು ಸಬ್ಮಿಟ್ ಎಂದು ಓಕೆ ಮಾಡಿ. ನನ್ನ ಹೆಸರು ಸಾಮುಯಲ್ MS.